ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಹರಕೆ ಹೊತ್ಕೊಂಡಿದ್ರೆ ಶ್ರಿಯಾ ಜೊತೆ ಯಾಕೆ ಹೋಗಬೇಕು? ನಾವಿಬ್ರು ಹೋಗೋಣ. ಶ್ರಿಯಾ ಮತ್ತೆ ನೀವು ಗಂಡ ಹೆಂಡತಿ, ನೀವೇ ಒಟ್ಟಿಗೆ ಹೋಗಬೇಕು. ನೀನ್ ಬರ್ತೀಯ ಅಂದ್ರೆ ನಾನು ಬರ್ತೀನಿ, ಇಲ್ಲ ಅಂದ್ರೆ ಆ ಹರಕೆನೇ ನಾನು ತೀರ್ಸಲ್ಲ. ಅಯ್ಯೋ ತಪ್ಪು, ದೇವರ ವಿಷಯದಲ್ಲಿ ಹಾಗೆ ಮಾತಾಡಬಾರದು. ನನಗೋಸ್ಕರ ಇಷ್ಟೊಂದೆಲ್ಲ ಯೋಚಿಸ್ತಾ ಇದೆಯಾ? ನನಗೇನಾದರೂ ತೊಂದರೆ ಆಯಿತು ಅಂದರೆ ಸಹಿಸ್ಕೊಡಲ್ಲ, ಆದರೆ ಜೊತೆಗಿರ್ಬೇಕಾಗಿದ್ದು ನಾವೇ ಅಂದರೆ ಮಾತ್ರ ನೀನಿಲ್ಲ ಅಂತ ಹೇಳ್ತಿದ್ಯಾ? ಇಂಥ ಪ್ರಶ್ನೆಗಳನ್ನ ಎಷ್ಟೇ ಕೇಳಿದ್ರೂ ಉತ್ತರ ಮಾತ್ರ ಹೇಳಲ್ಲ. ನಾಳೆ ನೀನೇ ನನ್ನ ಜೊತೆ ಗುಡಿಗೆ ಬಂದು ಹರಕೆ ತೀರಿಸ್ಬೇಕು ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಈಗ ನಾನು ಅನ್ಕೊಂಡ ಹಾಗೆ ಶ್ರಿಯಾ ಬದಲು ನೀನು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದರೆ ನನ್ನ ಜೀವನದಲ್ಲಿ ಇರಬೇಕಾದವಳು ನೀನೇ, ಶ್ರಿಯಾ ಅಲ್ಲ ಅಂತ ಒಪ್ಕೋತೀಯಾ? ಹಾಗೆಲ್ಲ ಏನಾಗಲ್ಲ. ಹಾಗಾದ್ರೆ ಒಪ್ಕೋತೀಯಾ? ಹಾಗೆ ನಡೆಯಲ್ಲ ಅಂತ ಹೇಳ್ದೆ ತಾನೆ. ನನಗೂ ಹಾಗಾಗ ಅವಕಾಶ ಯಾವುದು ಕಾಣಿಸ್ತಾ ಇಲ್ಲ. ಆದ್ರೂ ಹಾಗಾದ್ರೆ ಒಪ್ಕೋತೀಯಾ? ಹೇಳುವ ದೇಹಿ, ಒಪ್ಕೋತೀಯಾ ಇಲ್ವಾ? ಏನೋ ಒಪ್ಕೊಳ್ತೀಯ ಇಲ್ವೋ ಅಂತ ಕೇಳ್ತಿದ್ಯಲ್ಲ, ಯಾವ್ದ್ರ ಬಗ್ಗೆ? ಏನಿಲ್ಲ ಅಜ್ಜಿ, ಅಷ್ಟು ಒಳ್ಳೆಯ ಸಂಬಂಧ ಬಂದಿದ್ರೆ ಯಾಕೆ ಒಪ್ಕೊಳ್ತಾ ಇಲ್ಲ, ಒಪ್ಕೋಬೋದಿತ್ತಲ್ಲ ಅಂತ ಅವರು ಕೇಳ್ತಾ ಇದ್ರು ಅಷ್ಟೇ ಅಲ್ವಾ? ಹೌದು, ಮತ್ತೆ ನೀನು ಇವನ್ನ ಕಾಪಾಡಿದ್ಯಾ ಅಂದಮೇಲೆ ನಿನಗೆ ಮದುವೆ ಮಾಡಿಸೋ ಜವಾಬ್ದಾರಿ ಇವನಿಗಿರುತ್ತಲ್ವಾ? ಆದರೆ ಇವಳು ಯಾಕೋ ಸಂಕೋಚ ಪಡ್ತಿದ್ದಾಳೆ. 4 ದಿನ ಆದಮೇಲೆ ಮಾತಾಡೋಣ ಅಂತ ಅಪ್ಪ ಹೇಳಿಲ್ವೇನೋ, ಮತ್ತ್ಯಾಕೆ ಕೇಳ್ತಿದೀಯಾ? ಅವ್ರ ತಪ್ಪೇನೂ ಇಲ್ಲ ಅಜ್ಜಿ, ಅವರು ಬೇಗ ಹುಷಾರಾದರೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಈಗ ಅವ್ರಿಗೆ ಶ್ರಿಯಾನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಂದರೆ ನೀನ್ ಮದ್ವೆಗೆ ಒಪ್ಕೊಂಡ್ರೇನೆ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಅಂದ್ರೆ ಹೋಗಲ್ಲ ಅಂತಿದ್ದಾರೆ. ಅದಕ್ಕೂ ಇದಕ್ಕೂ ಯಾಕೋ ಲಿಂಕ್ ಮಾಡ್ತಿದ್ಯಾ? ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ಇಷ್ಟ ಆಗೋ ಸಂಬಂಧ ಬಂದ್ರೆ ಮದುವೆ ಮಾಡ್ಕೋತಾಳೆ, ಆದ್ರೆ ಬೇಡ್ಕೊಂಡ ಹಾಗೆ ಹರಕೆ ತೀರಿಸ್ಬೇಕಲ್ವಾ? ನೀನು ಶ್ರೀಯಾ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ, ನೀನು ಶ್ರೀಯಾ ಹೋಗ್ತಾ ಇದ್ದೀರಾ, ಹರಕೆ ತೀರಿಸ್ಬೇಕು ಅಷ್ಟೇ. ಈಗಲೇ ಹೋಗಿ ಶ್ರೀಯಾ ಹೇಳ್ತೀನಿ. ಅಮ್ಮ ಶ್ರೀಯಾ, ಶ್ರೀಯಾ! ಏನು, ನಾನಿನ್ನ ಮದುವೆ ಮಾಡ್ಕೊಂತ ಬಲವಂತ ಮಾಡ್ತಾ ಇದ್ದೀನ? ನೋಡಿದ್ರೆ ಹಾಗನ್ಸಲ್ಲ, ಆದ್ರೆ ತುಂಬಾನೇ ಶಾರ್ಪ್ ಇದೆಯಾ ನೀನು. ಚಿಕ್ಕ ಮಕ್ಳಿಗೆ ಹೇಳೋ ಥರನೇ ಹೇಳ್ದೆ, ಕೇಳಿಸ್ಕೊಳ್ದೆ ಹೋದ್ರೆ ಇನ್ನೇನು ಮಾಡಲಿ? ನನಗೆ ನೀವು ಹರಕೆ ತೀರ್ಸೋದಷ್ಟೇ ಮುಖ್ಯ. ನಾಳೆ ಏನಾದರೂ ನಡೀಬೋದು ಅಂತ ಆಸೆ ಪಟ್ರಿ ಅಲ್ವಾ, ಹಾಗೆಲ್ಲ ಏನೂ ನಡೆಯಲ್ಲ ಅಂತ ಇವಾಗಲೇ ಗೊತ್ತಾಯ್ತಲ್ಲ. ಇಂದು ಅಜ್ಜಿನೇ ಖುದ್ದಾಗಿ ನಾಳೆ ನಿಮ್ಮನ್ನ ಶ್ರೀಯಾನ ದೇವಸ್ಥಾನ ಕಳಿಸ್ತಾರೆ. ದಯವಿಟ್ಟು ಹೋಗಿ ಹರಕೆ ತೀರಿಸ್ಕೊಂಡು ಬನ್ನಿ. ನಿನ್ನ ನಂಬಿಕೆ ನಿಂದು, ನನ್ನ ನಂಬಿಕೆ ನಂದು. ಏನ್ ನಡೆಯುತ್ತೆ ಅಂತ ಒಡವೆಗಳೇನೋ ತುಂಬಾನೇ ಇದೆ ಲಂಕೇಶ್, ಆದ್ರೆ ಇದೆಲ್ಲ ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಿಲ್ಲ. ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಆ ದುಡ್ಡನ್ನ ಡೈರೆಕ್ಟರ್ ಕೊಟ್ಟು ನಿನ್ನ ಹೀರೋಯಿನ್ ಆಗಿ ಸಿನಿಮಾ ಶುರುವಾಗಬೇಕು. ನಿಜವಾಗ್ಲೂ ಹೀರೋಯಿನ್ ಆಗ್ತೀನಲ್ವಾ? ನಿನಗೆ ಅನುಮಾನನೇ ಬೇಡ ಶ್ರೀಯಾ, ನಾಳೆ ಬೆಳಿಗ್ಗೆನೆ ಒಡವೆ ತಗೊಂಡು ಬಂದ್ಬಿಡು. ಸರಿ ಅಮ್ಮ. ಶ್ರೀಯಾ, ಅಜ್ಜಿ ಕರೀತಿದ್ದಾರೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ, ನಾಳೆ ಬೆಳಿಗ್ಗೆ ಒಡವೆ ತರೋದನ್ನ ಮರಿಬೇಡ. ಸರಿ ಸರಿ, ಆಯ್ತು, ಬಾಯ್. ಶ್ರೇಯಾ, ಏನಜ್ಜಿ? ದೇವಾಂಶ್ದು ಹರಕೆ ಇದೆ, ದೇವಸ್ಥಾನಕ್ಕೆ ಹೋಗಿ ನಾಳೆ ಹರಕೆ ತೀರಿಸಿ ಬರಬೇಕು. ಸರಿ ಆಯ್ತು ಅಜ್ಜಿ. ಯಾವ ಹರಕೆ? ಯಾರು ಬೇಡ್ಕೊಂಡಿದ್ದಾರೆ ಅಜ್ಜಿ? ನಮ್ಮ ವೈದೇಹಿ ದೇವಾಂಶ್ ಬೇಗ ಗುಣ ಆಗ್ಲಿ ಅಂತ ಬೇಡ್ಕೊಂಡಿದ್ಲು. ವೈದೇಹಿನ ನಾನೇನೋ ಶ್ರೀಯಾ ಬೇಡ್ಕೊಂಡಿದ್ದಾಳೆ ಅನ್ಕೊಂಡೆ. ಇವಳು ಗಂಡಂಗ ಅಪಾಯ ಆದಾಗ ಅವಳು ಯಾಕೆ ಬೇಡ್ಕೋಬೇಕು? ಬೇಡ್ಕೊಂಡ್ರೆ ಏನು ತಪ್ಪು? ನಾವು ದಾರಿಲಿ ಹೋಗ್ತಿರ್ಬೇಕಾರೆ ಯಾರಿಗೆ ಏನಾದರೂ ಆದರೂ ಅವ್ರಿಗೇನು ಆಗಬಾರ್ದು ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಅಂಥದ್ರಲ್ಲಿ ತಂಗಿ ಗಂಡನಿಗೆ ಪ್ರಾಣ ಅಪಾಯ ಬಂದಾಗ ಗುಣ ಆಗಲಿ ಅಂತ ಬೇಡ್ಕೊಂಡಿದ್ದಾಳೆ, ತಪ್ಪೇನು? ತಪ್ಪೇನೂ ಇಲ್ಲ ಬಿಡಿ ಅತ್ತೆ. ಯಾರು ಹರಕೆ ಹೊತ್ಕೊಂಡ್ರೆ ಏನು, ಅದನ್ನು ತೀರಿಸ್ಬೇಕಾಗಿರೋದು ನನ್ನ ಮಗ ಸೊಸೆನೇ ಅಲ್ವಾ? ದೇವಸ್ಥಾನಕ್ಕೆ ಹೋಗೋದು ಯಾವತ್ತತ್ತೆ? ನಾಳೆ ಬೆಳಗ್ಗೆ. ಬೆಳಿಗ್ಗೆ ಲಂಕೇಶ್ ಬಾ ಅನ್ನಲ್ಲ, ಇವ್ರು ನೋಡಿದ್ರೆ ದೇವಸ್ಥಾನ ಅಂತಿದ್ದಾರೆ, ಏನ್ ಮಾಡ್ಲಿ? ಬೆಳಿಗ್ಗೆ ಒಳಗೆ ಎಲ್ಲ ರೆಡಿ ಮಾಡ್ಕೋ ಶ್ರೇಯಾ. ಬೆಳಿಗ್ಗೆನೆ ಯಾಕೆ? ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಹರಕೆನ ಬೆಳಗ್ಗೆನೆ ಅಲ್ವಾ ತೀರಿಸೋದು? ಅಂದ್ರೆ ಅವಳಿಗೆ ಆಗಲ್ವೇನೋ ಅಜ್ಜಿ? ಬೆಳಗ್ಗೆ ಬೆಳಗ್ಗೆ ಬೇರೆ ಕೆಲಸ ಇದೆಯೇನೋ? ಕೆಲಸನಾ? ಏನಿಲ್ಲ, ಬೆಳಿಗ್ಗೆ ಅಂದ್ರೆ ನಾಳೆ ಬೆಳಿಗ್ಗೆ ಯಾಕೆ? ನಾಳೆ ಶುಕ್ರವಾರ ಅಲ್ವಾ? ನಾಳೆದ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನಾಳೆ ಗುರುವಾರ ತುಂಬಾ ಒಳ್ಳೇದಮ್ಮ, ಆದ್ರೆ ವೈದೇಹಿ ನಾಳೆಗೆ ಬೇಡ್ಕೊಂಡಿದ್ದಾಳಲ್ವಾ? ಯಾವುದಾದ್ರೂ ಮುಂದೆ ಹಾಕ್ಬೋದು, ಆದ್ರೆ ಹರಕೆನ ಮಾತ್ರ ಮುಂದೆ ಹಾಕ್ಬಾರ್ದು, ಸರಿನಾ? ಸರಿ ಅಜ್ಜಿ, ಸರಿ. ಅತ್ತೆ, ಇದನ್ನೆಲ್ಲ ನೋಡ್ತಾ ಇದ್ರು ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಹಾ, ನಿನ್ಗೇನು ಅನ್ನಿಸ್ತಾ ಇದೆ? ನಿಮ್ ಚಿಕ್ಕ ಮಗನ್ಗೆ ಅಪಾಯ ಆದಾಗ ವೈದೇಹಿ ಕಾಡಿಗೆ ಹೋದ್ಲು, ಅವನ್ ಬೆಡ್ರೂಮ್ಗೆ ಹೋಗಿ ಅವನ್ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿದ್ಲು. ಈಗ ನೋಡಿದ್ರೆ ಅವನಿಗೋಸ್ಕರ ಹರಕೆ ಹೊತ್ತಿದ್ದಾಳೆ. ಇಷ್ಟೆಲ್ಲ ಆದ್ರೂ ಏನೂ ಅನ್ನಿಸ್ತಿಲ್ವಾ? ಅನ್ನಿಸ್ತಿದೆ. ತಂಗಿ ಗಂಡಂಗೋಸ್ಕರ ಅಕ್ಕ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಲ್ವಾ, ಅವ್ರ ಮನೇಲಿ ಜಾಗ ಕಮ್ಮಿ, ಮನುಷ್ಯರ ಮಧ್ಯೆ ಇರೋ ದೂರನೂ ಕಮ್ಮಿನೇ. ಈ ಥರ ನೀವು ಬರೀ ಮಾತಲ್ಲಿ ಹೇಳಿದ್ರೆ ನಂಬಲ್ಲ, ಸರಿಯಾದ ಆಧಾರಗಳನ್ನ ತೋರಿಸ್ಬೇಕು. ತೋರಿಸ್ತೀನಿ. ಈ ವೈದೇಹಿಗೆ ಮದುವೆ ಮಾಡ್ಸಕ್ಕೆ ಅಲ್ಲಿ ಕರ್ಕೊಂಡು ಹೋದ್ರು. ಅವಳು ಮದುವೆನೇ ಆಗ್ತಾಳೋ ಇಲ್ಲ ನನ್ನ ಮೊಮ್ಮಗಳು ಸಂಸಾರನೇ ಹಾಳು ಮಾಡ್ತಾಳೋ ಯಾರು ಗೊತ್ತು. ಮೊದಲೇ ಈ ಶ್ರೀಯಾ ಅಮಾಯಕಿ ಅವಳಿಗೆ ಮೋಸ ಮಾಡ್ತಾಳೋ ಏನೋ ಯಾವಾಗ ನೋಡಿದ್ರು ಈ ಫೋನ್ ಬಿಸಿ 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 ಇವಳು ಫೋನ್ ಅಲ್ಲಿ ಮುಳುಗಿರ್ತಾಳೆ ಅವಳಲ್ಲಿ ಅವನನ್ನ ಒಲಿಸ್ಕೊತಿರ್ತಾಳೆ ಈ ಹುಚ್ಚು ಹುಡುಗಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ ಲಂಕೇಶ್ ನಾಳೆ ಬೆಳಿಗ್ಗೆ ಬರೋದಕ್ಕೆ ಆಗೋದೇ ಇಲ್ಲ ಆಗಲ್ಲ ಅಂದ್ರೆ ಹೇಗೆ ಅಲ್ಲ ಈಗ ತಾನೇ ಡೈರೆಕ್ಟರ್ ಗೆ ಫೋನ್ ಮಾಡಿ ಕೂಡ ಹೇಳ್ಬಿಟ್ಟಿದ್ದೀನಿ ಇನ್ನೊಂದು ದಿನ ಬರ್ತೀವಿ ಅಂತ ಹೇಳು ಲಂಕೇಶ್ ಬೆಳಿಗ್ಗೆ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅತ್ತೆ ಹೇಳಿದ್ರು ಹೋಗಲೇಬೇಕು ನೋಡಿ ಶ್ರೀಯಾ ಮನೇಲಿ ವಿಷಯನ ಹೇಗಾದರೂ ಮ್ಯಾನೇಜ್ ಮಾಡಬಹುದು ಆದರೆ ಡೈರೆಕ್ಟರ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಹೋಗಿಲ್ಲ ಅಂತಂದ್ರೆ ನಿನಗೆ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡು ಬೇರೆ ಹೀರೋಯಿನ ನೋಡ್ತಾರೆ ತುಂಬಾ ಜನ ಕ್ಯೂ ಅಲ್ಲಿ ಇದ್ದಾರೆ ಗೊತ್ತಾ ಈ ಚಾನ್ಸ್ ಮಿಸ್ ಆದ್ರೆ ಮತ್ತಿನ್ನೊಂದು ಚಾನ್ಸ್ ಸಿಗಲ್ಲ ಶ್ರೀಯಾ ಯೋಚನೆ ಮಾಡು ನನಗೂ ಬರಕ್ಕೆ ಇಷ್ಟನೇ ಲಂಕೇಶ್ ಆದ್ರೆ ಮನೆ ಪರಿಸ್ಥಿತಿ ಹೇಳಿದ್ನಲ್ಲ ಅಶೋ ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಬೆಳಗ್ಗೆದ್ದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಅಂದಿದ್ದಕ್ಕೆ ಶ್ರೀಯಾ ಯಾಕೆ ಅಷ್ಟೊಂದು ಗಾಬರಿ ಮಾಡ್ಕೊಂಡ್ಲು ಏನೋ ಮಾಡ್ತಿದ್ದಾಳೆ ಆದ್ರೆ ಸಿಕ್ಕಾಕೋತಿಲ್ವಲ್ಲ ಇದು ಪ್ಲಾನು ಹೇಗಿದೆ ಚೆನ್ನಾಗೇ ಇದೆ ಆದ್ರೆ ಸಿಕ್ಕಾಕೊಳ್ಳಲ್ವಾ ನೀನ್ ಕಾನ್ಫಿಡೆಂಟ್ ಆಗಿದ್ರೆ ಯಾರಿಗೂ ಗೊತ್ತಾಗಲ್ಲ ಮಾರ್ನಿಂಗ್ ಪ್ಲಾನ್ ಆಗಿ ಬರ್ತೀನಿ ನೀನ್ ರೆಡಿಯಾಗಿರು ಸರಿನಾ ಶ್ರೀಯಾ ಅಜ್ಜಿ ಒಳ್ಳೆ ಎಷ್ಟು ಸರಿ ಫೋನ್ ಮಾಡ್ತಾಳೆ ಹಲೋ ಅಜ್ಜಿ ಇಷ್ಟೊತ್ತು ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ಯೆ ಫ್ರೆಂಡ್ ಜೊತೆ ಅಜ್ಜಿ ಯಾವಾಗ ನೋಡಿದ್ರು ಫೋನ್ ಅಲ್ಲೇ ಇದ್ರೆ ನಿನ್ ಗಂಡನ ಜೊತೆ ಯಾವಾಗ ಸಂಸಾರ ಮಾಡ್ತೀಯೆ ಜೊತೆಗೆ ವೈದೇಹಿ ಬೇರೆ ಅಲ್ಲಿಗೆ ಬಂದಿದ್ದಾಳೆ ಏನಾಗಲ್ಲ ಅಜ್ಜಿ ನಾನು ಇದೀನಲ್ಲ ನೀನ್ ಯಾಕೆ ಯೋಚಿಸ್ತೀಯ ಅಲ್ಲಿಂದ ಓಡೋಡ್ಕೊಂಡು ಬಂದು ಇಲ್ಲಿ ಡೋರ್ ಲಾಕ್ ಮಾಡ್ಕೊಂಡು ಏನು ಮಾಡ್ತಿದ್ದಾಳೆ ನಾನು ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ ಅಜ್ಜಿ ನೀನು ಟೆನ್ಷನ್ ತಗೊಂಡು ಸುಮ್ಮನೆ ಫೋನ್ ಮಾಡಬೇಡ ಮೊದಲೇ ಇಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ ಯಾರ ಜೊತೆನೋ ಮಾತಾಡ್ತಾ ಇರೋ ಥರ ಇದೆಯಲ್ಲ ಏನೂ ಕೇಳಿಸ್ತಿಲ್ಲ ಸರಿ ಅಜ್ಜಿ ನೀನ್ ಇಷ್ಟೊಂದು ಹೇಳ್ತಿದ್ಯಾ ಅಲ್ವಾ ನನ್ನ ಹುಷಾರಲ್ಲಿ ನಾನು ಇರ್ತೀನಿ ಅಜ್ಜಿ ಒಂದ್ ನಿಮಿಷ ನೀನ್ ಹಾಗೆ ಲೈನಲ್ಲಿರು ಹೊರಗೆ ಡೋರ್ ಹತ್ರ ಯಾರೋ ಇದ್ದಾರೆ ಅನ್ಸುತ್ತೆ ಖಂಡಿತ ಇದ್ದಾರೆ ಈ ಪರ್ಫ್ಯೂಮ್ ಸ್ಮೆಲ್ ನೋಡ್ತಿದ್ರೆ ಊರ್ಮಿಳ ಅಂತ ಅನ್ಸುತ್ತೆ ಮಾಡ್ತೀನಿರು ಇವಳಿಗೆ ಅಯ್ಯೋ ಅಕ್ಕ ನೀನಾ ಡೋರ್ ಚಿಲ್ಕ ಸೌಂಡ್ ಆಗಿದ್ದಕ್ಕೆ ಯಾರೋ ಕಳ್ಳರು ಅನ್ಕೊಂಡೆ ಅಶಿಶೋ ಎದ್ದಳಕ್ಕ ಎದ್ದೇಳಿ ಅಯ್ಯೋ ಏಟೇನಾದ್ರೂ ಆಯ್ತಾ ಅಕ್ಕ ಮುಖಮೂತಿಗೆ ಏನೂ ಆಗಿಲ್ಲ ತಾನೆ ಹಾಗೆ ಕಳ್ಳಿ ತರ ಕೇಳಿಸ್ಕೊಳ್ಳೋದ್ ಬಿಟ್ಟು ನೀವು ಬಾಗ್ಲು ತಟ್ಬೇಕಲ್ವಾ ಅಕ್ಕ ಆಗ ನಮ್ಮ ಅಜ್ಜಿ ಹತ್ರ ನೀನು ಮಾತಾಡ್ಬೋದಿತ್ತು ಅಜ್ಜಿ ಜೊತೆ ಮಾತಾಡ್ತಿದ್ಯಾ ಅಜ್ಜಿ ಜೊತೆನೆ ಮಾತಾಡ್ತಿದ್ರೆ ಡೋರ್ ಲಾಕ್ ಹಾಕೊಂಡು ಯಾಕೆ ಮಾತಾಡ್ಬೇಕು ನನಗೆ ಅಭ್ಯಾಸ ಅಕ್ಕ ಆದ್ರೆ ಏನೀಗ ನಾನು ಅಜ್ಜಿ ಹತ್ರ ಮಾತಾಡ್ತಿದ್ದೀನೋ ಇಲ್ವೋ ಅಂತ ತಾನೇ ನಿಮ್ಮ ಅನುಮಾನ. ಲೈನ್ ಅಲ್ಲಿ ಇದ್ದಾರೆ ಮಾತಾಡಿ. ಅಜ್ಜಿ ಇದ್ಯಾ ತಾನೇ? ಇದೀನಿ ಕಣೆ. ನನ್ನನ್ನ ಲೈನ್ ಅಲ್ಲಿ ಇರಕ್ಕೆ ಹೇಳಿ ನೀನ್ ಬೇರೆಯವ್ರ ಜೊತೆ ಮಾತಾಡ್ತಾ ಇದೀಯಲ್ಲ. ಏನಿಲ್ಲ ಅಜ್ಜಿ, ನನ್ನ ಓರ್ಗಿತ್ತಿಗೆ ನಾನು ಯಾರ ಜೊತೆನೋ ಮಾತಾಡ್ತಿದ್ದೀನಿ ಅಂತ ಅನುಮಾನ. ಬಾಗ್ಲಿಗೆ ಹೊರಕೊಂಡು ಕೇಳಿಸ್ಕೊತಾ ಇದ್ರು, ಅದ್ ಯಾಕಕ್ಕ ಅಂತ ಕೇಳ್ತಿದ್ದೆ. ಹೌದಾ? ಇದ್ಯಾವ್ ಕೇಡ್ ಬುದ್ಧಿನೇ. ಅವ್ರ ಮನೆಯವ್ರ ಜೊತೆ ಅವ್ರು ಗುಟ್ಟಾಗಿ ಮಾತಾಡ್ತಾರೆ, ಅದನ್ನ 10 ಜನಗಳ ಮುಂದೆ ಮಾತಾಡಕ್ಕಾಗತ್ತಾ? ನೀನ್ ಓರ್ಗಿತ್ತಿಗಿದೆಲ್ಲ ಗೊತ್ತಾಗಲ್ವಾ? ಅವಳ ಹತ್ರ ಸ್ವಲ್ಪ ಹುಷಾರಾಗಿರು. ಸರಿ ಅಜ್ಜಿ, ಹುಷಾರಾಗಿರ್ತೀನಿ, ನೀನ್ ಫೋನ್ ಇಡು. ಸರಿ ಕಣೆ. ಏನಕ್ಕ ನಮ್ಮಜ್ಜಿ ಹಾಗೆ ಹೇಳಿದ್ದನ್ ಕೇಳಿ ಕೋಪ ಬಂತ? ನಾನೀ ಮನೆಗೆ ಚಿಕ್ಕ ಸೊಸೆ ಆಗಿರೋದಕ್ಕೆ ಏನೂ ಹೇಳಲಿಲ್ಲ. ಆದ್ರೆ ನಮ್ಮಜ್ಜಿ ಹಾಗಲ್ಲ, ಯಾರು ಏನು ಅಂತ ನೋಡ್ದೆ ಏನೇನೋ ಅನ್ಬಿಡ್ತಾರೆ. ಸಿಕ್ಕಾಕೊಳ್ಳೋವರೆಗೂ ಎಲ್ರೂ ಈ ತರಾನೇ ಮಾತಾಡ್ತಾರೆ, ನೋಡೋಣ. ಏನೇ ನೀನ್ ನೋಡೋದು? ನಾಳೆ ಡೈರೆಕ್ಟರಿಗೆ ದುಡ್ಡು ಕೊಡೋದೆ ಸಿನಿಮಾ ಹೀರೋಯಿನ್ ಆಗೋದೆ. ಯಾರು ನಂಗೇನು ಮಾಡಕ್ಕಾಗಲ್ಲ. ಈ ಕಷಾಯ ಕುಡಿದ್ರೆ ಅವ್ರ ಗಾಯ ವಾಸಿ ಆಗುತ್ತೆ. ಆದ್ರೆ ಇವಾಗ ನಾನು ತಗೊಂಡು ಹೋಗ್ಕೊಟ್ರೆ ಮತ್ತೆ ನನಗೋಸ್ಕರ ಬಂದೆ, ನನ್ನ ಬಗ್ಗೆನೇ ಯೋಚಿಸ್ತಿರ್ತೀಯ ಅಂತ ಏನೇನೋ ಹೇಳ್ತಾರೆ. ಹೌದು, ಅವ್ರನ್ನ ಬಿಟ್ಟರೆ ನನಗೆ ಬೇರೆ ಯೋಚನೆ ತಾನೇ ಏನಿದೆ. ಆದರೆ ಅವ್ರಿಗೆ ಹಾಗೆ ಅನ್ನಿಸ್ಬಾರ್ದು. ಶ್ರೀಯಾಗೆ ಕೊಟ್ಟು ಕುಡಿಸು ಅಂತೀನಿ. ವೈದೇಹಿ, ಅಯ್ಯೋ ದೇವ್ರೇ, ಏನು ಬಂದು ಹಾಗೆ ವಾಪಸ್ ಹೋಗ್ತಿದ್ಯಾ? ನನಗೋಸ್ಕರ ಬಂದಿದ್ಯಾ ಇಲ್ಲ ಅನ್ಕೊಂಡ್ಯಾ? ನನಗೆ ಗೊತ್ತಿತ್ತು ನೀವು ಹೀಗೆ ಅಂತೀರಾ ಅಂತ. ಅದು ಶ್ರೇಯಾ ಇದ್ದಾಳಾ? ಇಲ್ಲ. ನೀನು ನಿಜವಾಗ್ಲೂ ಶ್ರೇಯಾಗೋಸ್ಕರನೇ ಬಂದಿದ್ಯಾ? ಇಲ್ಲ. ಈ ಕಷಾಯ ಕೊಡಬೇಕು ಅಂದರೆ ನಿಮಗೆ ಗಾಯ ಆಗಿದೆಯಲ್ಲ, ಇದನ್ನು ಕುಡಿದ್ರೆ ಬೇಗ ವಾಸಿ ಆಗತ್ತೆ, ತಗೊಳ್ಳಿ. ಯಾಕೆ ನಗ್ತಾ ಇದ್ದೀರಾ? ನೀನು ಹೀಗೆ ಎದುರುಗಿ ನಿಂತ್ಕೊಂಡು ನನ್ನ ಕೈಗೆ ಹೀಗೆ ಗ್ಲಾಸ್ ತಂದು ಕೊಡ್ತಿರೋದು ನೋಡಿದ್ರೆ, ನಮ್ಮ ಮೊದಲನೇ ರಾತ್ರಿಲಿ ಹಾಲ್ ಗ್ಲಾಸೇ ತಂದು ಕೊಡ್ತಾ ಇರೋ ಹಾಗೆ ಅನಿಸ್ತಿದೆ. ಅಯ್ಯೋ, ಏನು ಮಾತಾಡ್ತಿದ್ದೀರಾ? ಇಲ್ಲೋಡು, ಹೀಗೆ ನಾಚಿಕೆಯಲ್ಲಿ ತಲೆ ತಗ್ಗಿಸ್ಕೊಂಡು ಹಾಲಿನ ಗ್ಲಾಸ್ ಹಿಡ್ಕೊಂಡು ನನ್ನ ಎದುರುಗಡೆ ನಿಂತಿದ್ಯಾ ಅಂತ ಅನಿಸ್ತಾ ಇದೆ. ಸಾಕು, ನಿಲ್ಸಿ. ನೀವು ಹದ್ದು ಮೀರ್ ಮಾತಾಡ್ತಾ ಇದ್ದೀರಾ. ನಮ್ಮ ಪ್ರೀತಿಗೆ ಯಾವ ಲಿಮಿಟ್ ಇದೆ ವೈದೇಹಿ? ಯಾವ ಮಿತಿನೂ ಇಲ್ಲದೆ ಇರೋಂತಹ ಲಿಮಿಟ್ಲೆಸ್ ಪ್ರೀತಿ ನಮ್ಮದು. ಯಾರ ಕೈಲೂ ತಡೆಯೋಕ್ಕಾಗದೇ ಇರೋಂಥ ಬಲವಾದ ಪ್ರೀತಿ ನಮ್ಮದು. ಎಂಥ ಪ್ರೀತಿನೇ ಆದರೂ ಕೆಲವೊಂದಿನ ಸಮಾಧಿ ಮಾಡಲೇಬೇಕು. ಏನಂದೆ? ಏನಿಲ್ಲ. ಅಪ್ಪನ ಹತ್ರ ಈಗಲೇ ಪ್ರೀತಿ ಬಗ್ಗೆ ಹೇಳ್ಬಿಡ್ತೀನಿ. ಹಾ,